ನಿನ್ನೆಯಿಂದ ಮಹಿಳೆಯರಿಗೆ ಫ್ರೀ ಬಸ್ ಪ್ರಯಾಣದ ಶಕ್ತಿ ಯೋಜನೆಗೆ ಚಾಲನೆ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಖುಷಿಯಾಗಿ ಬಸ್ ಪ್ರಯಾಣಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ ಹೇಗಿದೆ ಚಿತ್ರಣ? ಬಿಎಂಟಿಸಿ ಬಸ್ ನಿಲ್ದಾಣದ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ವಿದ್ಯಾ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಬಸ್ನಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಕೊಟ್ಟಿರೋದ್ರಿಂದ ಜನ ಏನ್ ಹೇಳ್ತಿದ್ದಾರೆ ಬಿಎಂಟಿಸಿಯಲ್ಲಿ? ಪ್ರತಿಮಾ, ಶಕ್ತಿ ಯೋಜನೆ ಏನಿದೆ ಇದು ಕಾಂಗ್ರೆಸ್ ಸರ್ಕಾರದ ಬಹುದೊಡ್ಡ ಗ್ಯಾರಂಟಿ ಯೋಜನೆ ಅಂತ ಹೇಳಬಹುದು. ಐದು ಗ್ಯಾರಂಟಿಗಳಲ್ಲಿ ಮೊದಲನೆಯದಾಗಿ ಈ ಶಕ್ತಿ ಯೋಜನೆ ಗ್ಯಾರಂಟಿಯನ್ನ ನಿನ್ನೆ ಜಾರಿ ಮಾಡಿದಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಮಹಿಳೆಯರು ಬಸ್ನಲ್ಲಿ ಓಡಾಟ ನಡೆಸೋದಕ್ಕೆ ಕಾತರದಿಂದ ಕಾಯ್ತಾ ಇದ್ರು. ಅವರೆಲ್ಲರೂ ಕೂಡ ಈಗ ಬಸ್ ಸ್ಟ್ಯಾಂಡ್ ಬಂದಿರುವಂಥದ್ದು. ಸದ್ಯ ನಾನೀಗ ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಚಿತ್ರಣವನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಮೆಜೆಸ್ಟಿಕ್ ನಲ್ಲಿ ನಾವು ನಾರ್ಮಲ್ ಆಗಿ ನೋಡಿದ್ರು ಕೂಡ ಸಾಕಷ್ಟು ಜನ ಇರ್ತಾರೆ. ಈ ಟೈಮ್ ಅಲ್ಲಿ ಅಂದ್ರೆ ಪೀಕ್ ಅವರ್ಸ್ ಆದ್ರಿಂದಾಗಿ ಸಾಕಷ್ಟು ಜನ ಮಹಿಳೆಯರು ಏನು ಆಫೀಸ್ಗೆ ಹೋಗ್ತಾರೆ. ಸೊ ಅವರೆಲ್ಲರೂ ಕೂಡ ಮೆಜೆಸ್ಟಿಕ್ ನಿಲ್ದಾಣಕ್ಕೆ ಬರುವಂಥದ್ದು. ಅವರೆಲ್ಲರೂ ಕೂಡ ಈಗ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇರುವಂಥದ್ದು ಅಂದ್ರೆ ಅವರೆಲ್ಲರಿಗೂ ಕೂಡ ಯಾವಾಗ್ಲೂ ಅವ್ರು ನೋಡೋದಾದ್ರೆ ಬಸ್ನಲ್ಲಿ ಚಾರ್ಜ್ ಅನ್ನ ತೆಗೆದುಕೊಂಡು ಅವರು ಪ್ರಯಾಣವನ್ನ ನಡೆಸ್ತಾ ಇದ್ರು. ಆದ್ರೆ ಈಗ ಚಾರ್ಜ್ ಇಲ್ಲದೆ ಜೀರೋ ಟಿಕೆಟ್ ಅನ್ನ ತೆಗೆದುಕೊಂಡು ಅವರು ಪ್ರಯಾಣ ನಡೆಸ್ತಾ ಇದ್ದಾರೆ. ಸದ್ಯ ನಾರ್ಮಲ್ ಆಗಿ ಬಸ್ ನಲ್ಲಿ ಇರುವಂತಹ ಜನರೇ ಇರುವಂತದ್ದು. ಆದ್ರೆ ಇವತ್ತು ಫ್ರೀಯಾಗಿ ಪ್ರಯಾಣ ಬೆಳೆಸೋದಿಕ್ಕೆ ಜನ ಏನ್ ಹೇಳ್ತಾರೆ ಅನ್ನುವಂಥದ್ದ ನಾವು ಅವರ ಬಳಿನೇ ಕೇಳೋಣ. ಮೇಡಮ್, ಫ್ರೀ ನಿನ್ನೆಯಿಂದ ನೀವು ಬಸ್ ನಲ್ಲಿ ಫ್ರೀ, ಎಲ್ಲಿಗೆ ಹೋಗ್ತಾ ಇದ್ದೀರಾ, ಏನ್ ಅನಿಸ್ತಾ ಇದೆ ನಿಮಗೆ? ಈ ತರ ಫ್ರೀ ಬಿಡೋದು ನಮ್ಗೆ ಕಷ್ಟನೇ ಅನ್ಸುತ್ತೆ. ಯಾಕೆ ಮೇಡಮ್, ನೀವು ಟಿಕೆಟ್ ಇಲ್ಲದೆ ಪ್ರಯಾಣ ಬೆಳೆಸ್ತಿರಲ್ಲ, ನಿಮ್ಮ ಹಣ ಏನು ವ್ಯರ್ಥ ಆಗಲ್ಲ? ಓಕೆ, ಇನ್ನೊಂದಷ್ಟು ಜನ ಇದ್ದಾರೆ, ನಾನು ಅವ್ರನ್ನು ಮಾತನಾಡಿಸ್ತೀನಿ. ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಿ, ನೀವು ಡೈಲಿ ಎಷ್ಟು ಚಾರ್ಜ್ ತಗೋತಾ ಇದ್ರಿ ನಾರ್ಮಲ್ ಆಗಿ? 20 ರುಪೀಸ್. ಫಾರ್ 20 ರುಪೀಸ್ ಉಳ್ಕೊಳ್ತು, ತಿಂಗಳಿಗೆ ಎಷ್ಟಾಗ್ತಾಯ್ತು? 2000. ಸೊ ಈಗ ಉಳ್ಕೊಳ್ತು, ಅದನ್ನ ಬೇರೆದಕ್ಕೆ ಏನಕ್ಕಾದ್ರೂ ಯೂಸ್ ಮಾಡಬಹುದು ಅನಿಸ್ತಾ ಇದೆಯಾ? ಹೇಗೆ ಖುಷಿ ಆಗ್ತಾ ಇದೆಯಾ? ಹಾಗೇನಿಲ್ಲ, ಪರವಾಗಿಲ್ಲ. ಸೊ ಈಗ KSRTC ಬಸ್ ಅಲ್ಲಿ ಯಾವತ್ತಾದ್ರೂ ಓಡಾಡ್ತಾ ಇದ್ರ ನೀವು? ಓಕೆ, ಇನ್ನೊಂದಷ್ಟು ಜನ ಇದ್ದಾರೆ, ನಾನು ಅವ್ರನ್ನೂ ಕೂಡ ಮಾತನಾಡಿಸ್ತೀನಿ. ಮೇಡಮ್, ಸಾಕಷ್ಟು ಜನ ಈಗ ಮಕ್ಕಳನ್ನು ಕೂಡ ಕರೆದುಕೊಂಡು ಬಂದಿರುವಂಥದ್ದು, ಅವ್ರನ್ನು ಕೂಡ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಮೇಡಮ್, ಈಗ ಫ್ರೀಯಾಗಿ ಓಡಾಟವನ್ನು ನಡೆಸ್ತಾ ಇದ್ದೀರಾ, ಮಕ್ಕಳೆಲ್ಲರೂ ಬಂದಿದ್ದಾರೆ, ಸೊ ಎಷ್ಟು ಖುಷಿ ಅನ್ನಿಸ್ತಾ ಇದೆ? ದುಡ್ಡು ಕೊಟ್ಟು ಹೋಗ್ಬೇಕಿತ್ತು, ಈಗ ಫ್ರೀಯಾಗಿ ಹೋಗ್ತಿದ್ದೀರಾ, ಹೇಗೆ? ಏನಿಲ್ಲ ಮ್ಯಾಮ್, ಖುಷಿಗಾನೇ ಆಯಿತು, ಕಾಸಿಲ್ಲ ಏನಿಲ್ಲ, ಫ್ರೀ ಪರವಾಗಿಲ್ಲ. ಎಷ್ಟು ದುಡ್ಡು ಉಳಿತಾಯ ಆಗುತ್ತೆ ಮೇಡಮ್, ನಾರ್ಮಲ್ ಆಗಿ ಎಷ್ಟು ಓಡಾಡ್ತಾ ಇದ್ರಿ ನೀವು ಪ್ರತಿನಿತ್ಯ? ಒಂದು ತಿಂಗಳಿಗೆ ಒಂದ್ಸರಿ ಹೋಗ್ತೀನಿ ಅಷ್ಟೇ ಮೇಡಮ್, ಜಾಸ್ತಿ ಹೋಗಲ್ಲ ನಾನು. ಆ ದುಡ್ಡೆಲ್ಲ ಉಳಿತಾ ಇದೆ, ಎಷ್ಟು ದುಡ್ಡು ಖರ್ಚಾಗ್ತಿತ್ತು ಮೇಡಮ್ ತಿಂಗಳಿಗೆ ನೀವು ಬಸ್ ಚಾರ್ಜ್ ಅಂತಾನೆ? ತಿಂಗಳಿಗೆ ಎಷ್ಟು? 100 ರೂಪಾಯಿ ಅಷ್ಟೇ, ನಮ್ಗೆ ಜಾಸ್ತಿ ಆಗಲ್ಲ, ನಮ್ಮ ಹತ್ರನೇ. ಓಕೆ, ಇನ್ನೊಬ್ರು ಇದ್ದಾರೆ, ನಾನು ಅವ್ರನ್ನೂ ಕೂಡ ಮಾತನಾಡಿಸ್ತೀನಿ. ಮೇಡಮ್, ಫ್ರೀ ಸೊ ಮಗು ಕೂಡ ಇದೆ, ಮಗುನೂ ಕೂಡ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಎಲ್ಲಿಗೆ ಹೋಗ್ತಾ ಇದೀಯಾ ನೀನು, ಈಗ ಫ್ರೀ ಟಿಕೆಟ್ ಗೊತ್ತಿದ್ಯಾ ನಿನಗೆ? ಬೊಮ್ಮನಳ್ಳಿ. ಈಗ ಫ್ರೀಯಾಗಿ ಓಡಾಟ ನಡೆಸಬಹುದು ಗೊತ್ತಿದ್ಯಾ? ಅಂದ್ರೆ ನೀವು ಆಫ್ ಚಾರ್ಜ್ ತಗೋತಾ ಇದ್ರೆ ಈಗ ಫ್ರೀಯಾಗಿ ಓಡಾಟ ನಡೆಸಬಹುದು, ಎಷ್ಟು ಖುಷಿ ಆಗ್ತಾ ಇದೆ? ಖುಷಿ ಆಗ್ತಾ ಇದೆ. ಓಕೆ, ಇನ್ನೊಬ್ರು ಇದಾರೆ, ನಾನು ಅವ್ರನ್ನೂ ಕೂಡ ಮಾತನಾಡಿಸ್ತೀನಿ. ಮೇಡಮ್, ನೀವು ಎಲ್ಲಿ ಹೋಗ್ತಾ ಇದೀರಿ? ಡೈಲಿ ಓಡಾಟ ನಡೆಸ್ತೀರಾ, ಹೇಗೆ? ಎಷ್ಟು ಖುಷಿ ಆಗ್ತಿದೆ ಮೇಡಮ್, ಅಂದ್ರೆ ಸಾಕಷ್ಟು ಜನ, ಅಂದ್ರೆ ನಿಮಗೆ ಏನು ಕಷ್ಟ ಇಲ್ಲ ಅಂದ್ರೂ ಕೂಡ ಸಾಕಷ್ಟು ಜನರಿಗೆ ಬಸ್ ಚಾರ್ಜ್ ಅನ್ನ ಹೊಂದಿಸ್ಕೊಳ್ಳೋದೆ ಸಾಕಷ್ಟು ಕಷ್ಟ ಆಗಿರುತ್ತೆ, ಅವ್ರಿಗೆಲ್ಲ ಎಷ್ಟು ಯೂಸ್ ಆಗುತ್ತೆ ಅನ್ಸುತ್ತೆ? ತುಂಬಾ ಯೂಸ್ ಆಗ್ತಾ ಇದೆ, ಮಾಡಿರೋದು ಒಳ್ಳೇದಾಯ್ತು, ಸೊ ಖುಷಿ ಆಗುತ್ತೆ. ಸೊ ಇಲ್ಲಿ ಕಂಡಕ್ಟರ್ ಕೂಡ ಇದ್ದಾರೆ, ನಾನು ಅವ್ರನ್ನೂ ಕೂಡ ಮಾತನಾಡಿಸ್ತೀನಿ. ಸರ್, ನಿನ್ನೆಯಿಂದ ಫ್ರೀ ಆಗಿದೆ, ತುಂಬಾ ಜನ ಬರ್ತಿದ್ದಾರೆ ಮಹಿಳೆಯರು, ಸೊ ಅವರಿಗೆ ಗೊತ್ತಿರುತ್ತಾ, ಒಂದಷ್ಟು ಜನ ಗೊತ್ತಿರಲ್ವಾ, ಹೇಗೆ ಸರ್? ಕೆಲವೊಂದಿಷ್ಟು ಜನ ಗೊತ್ತಿಲ್ಲ ಮೇಡಮ್, ನಾವೇ ಹೇಳ್ತಾ ಇದ್ದೀವಿ. ಸೊ ಎಲ್ಲರೂ ಕೂಡ ಆಧಾರ್ ಕಾರ್ಡ್ ಅಂದ್ರೆ ಐಡಿ ಪ್ರೂಫ್ ತರ್ತಾ ಇದಾರ, ಹೇಗೆ? ಕೆಲವೊಬ್ರು ತರ್ತಾ ಇದಾರೆ, ಇನ್ನೂ ಗೊತ್ತಿಲ್ಲಲ್ಲ, ಏನೋ ಸ್ವಲ್ಪ ಜನ ಮರ್ತು ಬರ್ತಾ ಇದಾರೆ, ಅಂತವ್ರಿಗೆ ಇದು ಮಾಡ್ತಾ ಇದೀವಿ, ಹೇಳ್ತಾ ಇದೀವಿ ನಾಳೆಯಿಂದ ತಗೊಂಬಾ ಅಂತೇಳಿ ತರ್ತೀವಿ. ಸೊ ಇವತ್ತು ಅವರು ಐಡಿ ಕಾರ್ಡ್ ತರಲಿಲ್ಲ ಅಂದ್ರೆ ಅವ್ರಿಗೆ ಟಿಕೆಟ್ ಕೊಡುವಂತ ಪ್ರಯತ್ನ ಆಗ್ತಿದ್ಯಾ, ಅಂದ್ರೆ ಅರಿವು ಮೂಡಿಸುವಂತ ಕೆಲಸ ಆಗ್ತಿದೆ? ಮೊಬೈಲ್ ಅಲ್ಲಿ ಇದ್ರೂ ನಡೆಯುತ್ತೆ, ಯಾವ್ದೋ ಒಂದು ಪ್ರೂಫ್ ತರಿಸಿದ್ರೆ. ಎಷ್ಟು ನಾರ್ಮಲ್ ಆಗಿ ಎಷ್ಟು ಜನ ಸರ್, ನಾರ್ಮಲ್ ಆಗಿ ನಿಮ್ಮ ರೂಟ್ ಅಲ್ಲಿ ಎಷ್ಟು ಜನ ಓಡಾಡ್ತಿದ್ರು, ಈಗ ಎಷ್ಟು ಜನ ಓಡಾಡ್ತಾ ಇದಾರೆ? ಕಾಮನ್ ಆಗಿ ಏನ್ ಜನ ಓಡ್ತಿದ್ರು ಅಷ್ಟೇ ಓಡ್ತಾ ಇದಾರೆ, ಜಾಸ್ತಿ ಅಂತ ಏನ್ ತುಂಬಾ ಜನ ಬರ್ತಾ ಇಲ್ಲ, ಅಷ್ಟೇನೆ ಇಲ್ಲ, ಇನ್ಮೇಲೆ ಏನ್ ಮಾಡ್ತಾರೆ ಗೊತ್ತಿಲ್ಲ. ಓಕೆ, ಇದು ಕಂಡಕ್ಟರ್ಗಳ ಮಾತುಗಳು. ಇನ್ನೊಂದಷ್ಟು ಜನ ಮಹಿಳೆಯರಿದ್ದಾರೆ, ನಾನು ಅವ್ರನ್ನು ಕೂಡ ಮಾತನಾಡಿಸ್ತೀನಿ. ಮೇಡಮ್, ನೀವು ಎಲ್ಲಿಗೆ ಹೋಗ್ತಾ ಇದೀರಿ, ಎಷ್ಟು ಚಾರ್ಜ್ ನೀವು ಡೈಲಿ ಕೊಡ್ತಾ ಇದ್ರಿ? ಓಕೆ, ಇನ್ನೊಬ್ರು ಇದಾರೆ, ನಾನು ಅವ್ರನ್ನು ಕೂಡ ಮಾತನಾಡಿಸ್ತೀನಿ. ಮೇಡಮ್, ಎಲ್ಲಿಗೆ ಹೋಗ್ತಾ ಇದೀರಿ, ನೀವು ನಾರ್ಮಲ್ ಆಗಿ ದಿನಕ್ಕೆ ಎಷ್ಟು ಬಾರಿ ಓಡಾಟ ನಡೆಸ್ತಾ ಇದ್ರಿ ಬಸ್? ಡೈಲಿ ಓಡಾಡಲ್ಲ ನಾವು, ಡೈಲಿ ಓಡಾಡಲ್ಲ. ಸೊ ಓಕೆ, ಸಾಕಷ್ಟು ಜನ ಹೇಳ್ತಾ ಇರುವಂತದ್ದು ನಮಗೆ ಒಂದಷ್ಟು ಯೂಸ್ ಆಗ್ತಾ ಇದೆ, ಯಾಕಂದ್ರೆ ತುಂಬಾ ಹಣ ಉಳಿತಾಯ ಆಗ್ತಾ ಇದೆ, ಅದು ಬೇರೆ ಕೆಲಸಕ್ಕೆ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇದ್ರೆ. ಅದರ ಜೊತೆಗೆ ಕಂಡಕ್ಟರ್ ಕೂಡ ಹೇಳ್ತಾ ಇರುವಂತದ್ದು, ಇಲ್ಲಿ ಏನು ಫ್ರೀಯಾಗಿ ಕೊಟ್ಟಿದ್ದಾರೆ ಸರ್ಕಾರ ಅಂತ ಹೇಳಿ ತುಂಬಾ ಜನ ಮಹಿಳೆಯರು ಬರ್ತಾ ಇಲ್ಲ. ಎಷ್ಟು ಬೇಕು ಅಂದ್ರೆ ಪ್ರತಿನಿತ್ಯ ಎಷ್ಟು ಜನ ಓಡಾಟವನ್ನ ನಡೆಸ್ತಾ ಇದ್ರು ಅಷ್ಟೇ ಜನ ಓಡಾಟ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಕಂಡಕ್ಟರ್ ಮಾತು ಕೂಡ. ಪ್ರತಿಮಾ, ಎಸ್ ವಿದ್ಯಾ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.